ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಕರ್ಜಿಕಾಯಿ ರೆಸಿಪಿ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ನೋಡೋಣ ಬನ್ನಿ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಗೆ ಒಂದು ಒಣ ಕೊಬ್ಬರಿ ಕ ಒಂದು ಗಿಟ್ಕಷ್ಟು ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಏಲಕ್ಕಿ ಪೌಡರ್ ಹಾಗೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ಉರುಗಡ್ಲೆ ಅಷ್ಟೇ ಸುಮಾರು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟಿದೆ ಅದನ್ನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಉರ್ಗಡ್ನೂ ಲೈಟಾಗಿ ಹುರ್ಕೋಬೇಕು ತುಂಬಾ ಬ್ರೌನ್ ಕಲರ್ ಬರೋ ಹಾಗೆ ಹುರ್ಕೋಬೇಡಿ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ನಾನು ಏಲಕ್ಕಿ ಪುಡಿನೂ ಇದ್ದೀನಿ ಹಾಗೆ ಸಕ್ಕರೆಗೆ ನಿಮಗೆ ರುಚಿಗೆ ಎಷ್ಟು ಬೇಕು ಸಿಹಿಗೆ ಅಷ್ಟನ್ನು ನೀವು ಸೇರಿಸ್ಕೋಬೋದು ಸೇರಿಸ್ಕೊಂಡ್ರೆ ಈಗ ಹೂರ್ನ ಒಳಗಡೆ ಹಾಕ್ತಕ್ಕಂಥ ಹೂರಣ ರೆಡಿ ಆಯಿತು ಇವಾಗ ಕರ್ಜಿಕಾಯಿ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಮೂರಿಂದ ನಾಲ್ಕು ಸ್ಪೂನಷ್ಟು ಚಿರುಟಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಒದ್ದೆ ಬಟ್ಟೆ ಮಾಡಿ ಇದನ್ನು ಮುಚ್ಚಿಡಬೇಕಾಗತ್ತೆ ಒಂದು ಎರಡರಿಂದ ಮೂರು ಗಂಟೆ ನೆನೆ ನೆನಿಬೇಕು ಇದು ಒದ್ದೆ ಬಟ್ಟೆ ಮಾಡಿ ಮುಚ್ಚಿಟ್ರೆ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಇವಾಗ ನೆಂದಾಗಿದೆ ಈ ಥರ ಚೆನ್ನಾಗಿ ಬಡಿದು ನಾದಿ ಈ ಥರ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ಕರ್ಜಿಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಎಲೆ ಮಾಡ್ಕೊಡೋಣ ನಾ ಕರ್ಜಿಕಾಯಿನ ನೀವು ಮೌಲ್ಡಲ್ಲೂ ಸಹ ಮಾಡ್ಕೋಬೋದು ನಾನು ಮೌಲ್ಡಲ್ಲಿ ಮಾಡಿದ್ರೆ ತುಂಬಾ ಚಿಕ್ಕದಾಗುತ್ತೆ ಲೆಕ್ಕದ ಕರ್ಜಿಕಾಯಿ ಆಗುತ್ತೆ ಅಂತ ಮನೇಲ ಅನ್ನೋದರಿಂದ ಇದೇ ಥರನೇ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಆಗುತ್ತೆ ನೋಡ್ತಾಯಿದ್ದೀರಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹೂರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ತುಂಬಿಕೊಳ್ಳೋಣ ತುಂಬಿಕೊಂಡು ಒಂದು ಕಪ್ಪಲ್ಲಿ ನೀರಿಟ್ಕೊಂಡಿದೆ ಅದನ್ನು ಎಲೆ ಸುತ್ತ ಹಚ್ಕೊಂಡು ತುಂಬ ಜಾಸ್ತಿ ಹಚ್ಬೇಡಿ ಒಂದೇ ಒಂದು ಸಾರಿ ಡಿಪ್ ಮಾಡಿಬಿಟ್ಟು ಹಿಂಗೆ ಹಚ್ಬಿಟ್ಟು ಹಿಂಗೆ ಮುಕ್ಬಿಟ್ರೆ ಸಾಕು ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಲೈಟಾಗಿ ಪ್ರೆಸ್ ಮಾಡಿದ್ರೆ ನಿಮಗೆ ಫುಲ್ಲು ಕ್ಲೋಸ್ ಆಗುತ್ತೆ ಎಲೆಯಿಂದ ಯಾವುದೇ ಕಾರಣಕ್ಕೂ ಎಣ್ಣೆಗೆ ಹಾಕಿದಾಗ ಹೂರ್ನ ಹೊರಗಡೆ ಬರೋಲ್ಲ ಊರಣ ಏನಾದರೂ ಹೊರಗಡೆ ಬಂದ್ಬಿಡ್ತು ಅಂದರೆ ಎಣ್ಣೆ ಎಲ್ಲ ಹಾಳಾಗುತ್ತೆ ಹಾಗಾಗಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಕೊಟ್ಕೋಬೋದು ಇದ್ದೀರಲ್ಲ ಈಗೆಲ್ಲ ರೆಡಿಯಾಗಿದೆ ಈಗ ಎಣ್ಣೆ ಬಿಟ್ಕೊಳ್ಳೋಣ ಎಣ್ಣೆನ ಚೆನ್ನಾಗಿ ಕಾಯಿಸಿ ತುಂಬ ಹೊಗೆ ಬರೋ ಹಾಗೆ ಕಾಯಿಸ್ಬೇಡಿ ಚೆನ್ನಾಗಿ ಕಾಯಿಸ್ಕೊಂಡು ಫುಲ್ಲು ಸ ಸಿಮ್ಮಲ್ಲಿ ಇಟ್ಕೊಂಡು ನಾನು ಇವಾಗ ಕರ್ಜಿಕಾಯಿನ ಬಿಡ್ತಾಯಿದ್ದೀನಿ ಕರ್ಜಿಕಾಯಿನ ಬೇಯಿಸಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಕಲರ್ ಬೇಗ ಬಂದ್ಬಿಡುತ್ತೆ ನಿಧಾನವಾಗಿ ಬೇಯಿಸ್ಕೊಂಡಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಇವಾಗ ಎಲ್ಲ ಕರ್ಜಿಕಾಯಲ್ಲಿ ಒಂದು ಚೂರು ಓಪನ್ ಆಗಿಲ್ಲ ಕೊನೆಯವರೆಗೂ ಸಹ ಕರ್ಜಿಕಾಯಿ ಓಪನ್ ಆಗಲಿಲ್ಲ ಅಷ್ಟು ಚೆನ್ನಾಗಿ ನನಗೆ ತುಂಬಾ ಖುಷಿ ಕೊಟ್ಟ ದಿನ ಈ ಸಲ ಅಂತಲೇ ಹೇಳ್ಬೋದು ಪ್ರತಿ ಸಲ ನಾನು ಕರ್ಜಿಕಾಯಿ ಮಾಡಬೇಕಾದ್ರೆ ಮೌಲ್ಯದೇ ಇದೆ ಬಟ್ ಯಾಕೋ ಏನೋ ಗೊತ್ತಿಲ್ಲ ಅದು ಓಪನ್ ಆಗಿಬಿಡ್ತಿತ್ತು ಮತ್ತೆ ಆ ಎಣ್ಣೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದನ್ನು ಮಾಡೋ ತನಕ ಬೇಜಾರಾಗ್ಬಿಡ್ತಾಯಿತ್ತು ಈ ಸಲ ನಾನು ನೋಡೋಣ ಇದೇ ಥರನ ಮಾಡೋಣ ಅಂತ ಅಂದ್ಬಿಟ್ಟು ಇದೇ ಥರನೇ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇನ್ಮೇಲೆ ಪ್ರತಿ ಸಲ ಇದೇ ಥರನೇ ಮಾಡ್ತೀನಿ ನೋಡ್ತಾ ನೋಡ್ತಾಯಿದಾರೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಹಿಟ್ಟನ್ನು ನೆನೆಸಿ ಇಡಬೇಕಾದ್ರೆ ಎಲೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಹಿಟ್ಟನ್ನ ನೆನೆಸಿ ಇಡಬೇಕಾದ್ರೆ ಸುಮಾರು ಟೂ ಆ್ಯಂಡ್ ತ್ರೀ ಅವರ್ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ನಾವು ತಿನ್ನಬೇಕಾದ್ರೆ ಲೇಯರ್ ಲೇಯರ್ ಆಗಿರುತ್ತೆ ಚಿರೋಟಿ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ಒಳಗಡೆ ಸ್ಮೂತ್ನೆಸ್ಸು ಬರುತ್ತೆ ಹಂಗಾಗಿ ಚಿರೋಟಿ ರವೆನ ಹಾಕೊಳ್ಳಿ ಚಿ ಬರೀ ಮೈದಾದಲ್ಲೂ ಮಾಡ್ಕೋಬೋದು ಮೈದಾದಲ್ಲಿ ಮಾಡಿದ್ರೆ ಸ್ವಲ್ಪ ಹೊರಟು ಬರುತ್ತೆ ಅಂತ ಇವತ್ತಿನ ಕರ್ಜಿಕಾಯಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ